ಡಿಟ್ರಿಚ್ ಬಾನ್ಹಾಫರ್ನ ಕೊಲೆ ಕೇವಲ ಒಂದು ತಿಂಗಳ ಮುಂದೆ ಹೋಗಿದ್ದಿದ್ರೆ ಅವರು ಉಳಿತಾ ಇದ್ರು, ಅವರು ಅತ್ಯಂತ ದೊಡ್ಡ ತತ್ವಜ್ಞಾನಿಯಾಗಿದ್ದರು, ಒಂದು ಚರ್ಚಿನ ಸಂಸ್ಥಾಪನೆ ಮಾಡಿದರು, ಕ್ಷಮಾಪಣೆ ಕನ್ಫೆಷನ್ ಚರ್ಚ್ ಆಫ್ ಕನ್ಫೆಷನ್ ಅಂತ ಮಾಡ್ತಾಯಿದ್ರು, ಕ್ಷಮಾಪಣಾ ಚರ್ಚ್ ಅಂತ ನಾವು ಹೇಳ್ಬೋದು. ಇಡೀ ಜಗತ್ತಿನ ಅತ್ಯಂತ ವಿಷಾದಮಯ ಘಟನೆಗಳಲ್ಲಿ ಏನಂದರೆ ಅವರನ್ನು ಹತ್ಯೆ ಮಾಡಿದ ಕೇವಲ 3 ವಾರಕ್ಕೆ ಹಿಟ್ಲರ್ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ. ಅಧಿಕಾರ ದುರುಪಯೋಗಪಡಿಸಿ ವಿವಿಧ ರೀತಿಯ ಅಲ್ಪಸಂಖ್ಯಾತರನ್ನು ಹೆಂಗೆ ತುಳಿಬಹುದು ಅನ್ನುವ ತತ್ವ ಏನಿದೆ ಅಲ್ಲ, ಅದೇ ಫ್ಯಾಸಿಸಂ. ಆಸ್ಕರ್ ಶಿಂಗ್ಲರ್ ಅಂತ ಹಿಟ್ಲರ್ನ ಜರ್ಮನಿಯ ಕಾಲದಲ್ಲಿ ಬಹಳ ದೊಡ್ಡ ಒಬ್ಬ ಉದ್ಯಮಿ ಮತ್ತು ವ್ಯಾಪಾರಸ್ಥ, ಅನೇಕ ಬಡವರನ್ನ ಬುದ್ಧಿವಂತರನ್ನ ಇವ್ರನ್ನ ನಾನು ಉಳಿಸ್ಬೇಕಂತ ಹೇಳಿ ತನ್ನ ವೈಯಕ್ತಿಕ ಆಸ್ತಿಯನ್ನೆಲ್ಲ ಮಾರಿ ಮಿಲಿಟರಿ ಅಧಿಕಾರಿಗಳಿಗೆ ಮತ್ತು ಅಲ್ಲಿನ ಆಡಳಿತ ಅಧಿಕಾರಿಗಳಿಗೆ ಲಂಚ ಕೊಟ್ಟು ತನ್ನ ಫ್ಯಾಕ್ಟರಿಯಲ್ಲಿ ಕೈಗಾರಿಕೆಯಲ್ಲಿ ಒಬ್ಬ ಕೆಲಸಗಾರನ ಇಟ್ಕೊಳ್ಳೋ ಜಾಗದಲ್ಲಿ 3 ಜನರನ್ನ ಇಟ್ಕೊಂಡು ಸುಮಾರು 1200 ಜನರನ್ನ ರಕ್ಷಣೆ ಮಾಡಿದರು. ಅವರ ಮುಂದಿನ ಪೀಳಿಗೆ ಅವರಿಗೆ ಕಂಟಿನ್ಯೂ ಆಗಿದ್ದಾರೆ, ಅವರಿಗೆ ಶಿಂಡ್ಲರ್ಸ್ ಜ್ಯೂಸ್ ಅಂತ ಹೇಳ್ತಾರೆ. ಎರಡನೆಯ ಆಸಕ್ತಿಕರ ವ್ಯಕ್ತಿ ಯಾರಪ್ಪ ಅಂದರೆ ಡಿಟ್ರಿಚ್ ಬಾನ್ಹಾಫರ್. ಅವನು ಕೇವಲ 40 ವರ್ಷಕ್ಕೆ ಅವನನ್ನು ಹಿಟ್ಲರ್ನ ಸೈನಿಕರು ಹತ್ಯೆ ಮಾಡಿದರು. ಇಡೀ ಜಗತ್ತಿನ ಅತ್ಯಂತ ವಿಷಾದಮಯ ಘಟನೆಗಳಲ್ಲಿ ಏನಂದರೆ ಅವರನ್ನು ಹತ್ಯೆ ಮಾಡಿದ ಕೇವಲ 3 ವಾರಕ್ಕೆ ಹಿಟ್ಲರ್ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ. ಡಿಟ್ರಿಚ್ ಬಾನ್ಹಾಫರ್ನ ಕೊಲೆ ಕೇವಲ ಒಂದು ತಿಂಗಳ ಮುಂದೆ ಹೋಗಿದ್ದಿದ್ರೆ ಅವರು ಉಳಿತಾ ಇದ್ರು, ಅವರು ಅತ್ಯಂತ ದೊಡ್ಡ ತತ್ವಜ್ಞಾನಿಯಾಗಿದ್ದರು, ಒಂದು ಚರ್ಚಿನ ಸಂಸ್ಥಾಪನೆ ಮಾಡಿದರು, ಕ್ಷಮಾಪಣೆ ಕನ್ಫೆಷನ್ ಚರ್ಚ್ ಆಫ್ ಕನ್ಫೆಷನ್ ಅಂತ ಮಾಡ್ತಾಯಿದ್ರು, ಕ್ಷಮಾಪಣಾ ಚರ್ಚ್ ಅಂತ ನಾವು ಹೇಳ್ಬೋದು. ಅವರು ಅವ್ರನ್ನ ಹಿಡಿದು ಸುಮಾರು 18 ತಿಂಗಳು ಜೈಲಿನಲ್ಲಿ ಇಟ್ಟರು. ಯಾಕೆಂದರೆ ಅವರು ಹಿಟ್ಲರ್ನ ವಿರೋಧ ಮಾಡ್ತಾಯಿದ್ರು. ಹಿಟ್ಲರ್ನ ವಿರೋಧ ಮಾಡ್ತಾಯಿದ್ದರು ಅಂತಲ್ಲ, ಫ್ಯಾಸಿಸಮನ್ನು ವಿರೋಧ ಮಾಡ್ತಾಯಿದ್ರು. ಅಧಿಕಾರ ದುರುಪಯೋಗಪಡಿಸಿ ವಿವಿಧ ರೀತಿಯ ಅಲ್ಪಸಂಖ್ಯಾತರನ್ನು ಹೆಂಗೆ ತುಳಿಬಹುದು ಅನ್ನುವ ತತ್ವ ಏನಿದೆ ಅಲ್ಲ, ಅದೇ ಫ್ಯಾಸಿಸಮ್. ಅದಕ್ಕೆ ಭಾಳ ದೊಡ್ಡ ಪದವನ್ನು ಉಪಯೋಗಿಸಿ ಜನರನ್ನು ನಾವು ಕನ್ಫ್ಯೂಸ್ ಮಾಡೋದು ಬೇಕಾಗಿಲ್ಲ. ನನ್ನ ಕೈಯಲ್ಲಿ ಅಧಿಕಾರ ಇದೆ ಅಂದರೆ, ಬರಾಕ್ ಒಬಾಮಾ ಒಂದು ಭಾಳ ಚೆನ್ನಾಗಿ ಮಾತು ಹೇಳ್ತಾನೆ, ನೆವರ್ ಹೇಟ್ ಎನಿಬಡಿ ಹೂ ಡಸ್ ನಾಟ್ ಲುಕ್ ಲೈಕ್ ಯು, ಸ್ಪೀಕ್ ಲೈಕ್ ಯು, ಆರ್ ಪ್ರೇ ಲೈಕ್ ಯು ಅಂತ. ನಾನು ಅದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತೇನೆ, ಭಾರತೀಯ ಸಂದರ್ಭದಲ್ಲಿ ಯಾರು ನಿಮ್ಮಂತೆ ಕಾಣೋದಿಲ್ಲವೋ, ಯಾರು ನಿಮ್ಮಂತೆ ಮಾತಾಡೋದಿಲ್ಲವೋ, ಯಾರು ನಿಮ್ಮಂತೆ ಪೂಜಿಸೋದಿಲ್ಲವೋ, ಮತ್ತು ಯಾರು ನೀವು ತಿಂದಿದ್ದನ್ನು ತಿನ್ನೋದಿಲ್ಲವೋ, ಅವರನ್ನು ದ್ವೇಷ ಮಾಡಬೇಡ್ರಿ ಅಂತ. ನನ್ನ ಹತ್ರ ಅಧಿಕಾರ ಇದೆ ಅಂತ ಹೇಳಿ ನನ್ನ ತಥಾಕಥಿತ ತತ್ವಕ್ಕೆ ತಕ್ಕಂತೆ ಮಾತಾಡುವವರು ಯಾರಿದ್ದಾರೋ ಅವರನ್ನು ಮಾತ್ರ ರಕ್ಷಿಸಿ, ಯಾರು ವಿರೋಧ ಮಾಡ್ತಾರೋ, ಅತ್ಯಂತ ಸಕಾರಣಗಳಿಂದ ವಿರೋಧ ಮಾಡಿದರೆ ಸಹಿತ ಅವರನ್ನು ವಿರೋಧ ಮಾಡಿ, ಅವರ ವಿಚಾರವನ್ನು ವಿರೋಧ ಮಾಡಲಾರದೆ, ಅವರ ವ್ಯಕ್ತಿತ್ವವನ್ನು ವಿರೋಧ ಮಾಡಿ ಅವರನ್ನು ದ್ವೇಷ ಮಾಡೋದು, ಸಾಧ್ಯವಾದರೆ ಅವರನ್ನು ಹತ್ಯೆ ಮಾಡೋದಿದೆಯಲ್ಲ, ಇದು ಫ್ಯಾಸಿಸಮ್. ಡಿಟ್ರಿಚ್ ಬಾನ್ಹಾಫರ್ ಇದರ ವಿರೋಧಿಯಾಗಿದ್ದ. ಅವನು ಬಹಳ ಓದಿಕೊಂಡವನಾಗಿದ್ದ. ಅವನು ಬರೆದ ಕೆಲವು ಪುಸ್ತಕಗಳು, ಅವನು ಮೊದಮೊದಲಿಗೆ ಅಂದರೆ ಅವನು ಫುಲ್ ಟೈಮ್ ಪಾದ್ರಿ ಆಗಿದ್ದ, ಚರ್ಚಿನ ಪಾದ್ರಿ. ಹೀಗಾಗಿ ಅವನು ಅನೇಕ ಪುಸ್ತಕಗಳನ್ನು ಜೀಸಸ್ ಕ್ರೈಸ್ತ್ ಬಗ್ಗೆ ಮತ್ತು ಕ್ರಿಶ್ಚಿಯಾನಿಟಿ ಬಗ್ಗೆ ಬರೆದ, ಅದು ಒಂದು ಭಾಗ. ಅದರಿಂದಾಗಿ ಅವನು ಅತ್ಯಂತ ಜನಪ್ರಿಯವಾಗಿದ್ದಾನೆ. ಉದಾಹರಣೆಗೆ ಅಮೇರಿಕದಲ್ಲಿ ಡಿಟ್ರಿಚ್ ಬಾನ್ಹಾಫರ್ ರೀಡಿಂಗ್ ಕ್ಲಬ್ಸ್ ಅಂತ ಬಹಳ ಇದೆ. ನಾನು 2006 ಅಮೇರಿಕಕ್ಕೆ ಹೋದಾಗ ಒಂದಂಥ ಮೀಟಿಂಗಿಗೆ ಹೋಗಿದ್ದೆ. ಅದರಲ್ಲಿ ಅವನ ಚರ್ಚಿನ ಅಥವಾ ಧಾರ್ಮಿಕ ಭಾವನೆಗಳ ಬಗ್ಗೆ ಬರೆದ ಪುಸ್ತಕಗಳ ಬಗ್ಗೆ ಅಷ್ಟೇ ಮಾತಾಗ್ತದೆ. ಉದಾಹರಣೆಗೆ ಅವನು ಬರೆದ ಎಥಿಕ್ಸ್ ಮೌಲ್ಯಗಳು ಅನ್ನೋ ಪುಸ್ತಕ ಭಯಂಕರ ಜನಪ್ರಿಯ ಆಗಿದೆ. ಅದನ್ನು ಸ್ವಲ್ಪ ತಮ್ಮ ಮಟ್ಟದಲ್ಲಿ ಕೆಲವರು ಭಾಷಾಂತರ ಮಾಡಿ ಕರ್ನಾಟಕದಲ್ಲಿ ಇಂಡಿಯಾದಲ್ಲೂ ಹಂಚ್ತಾ ಇರ್ತಾರೆ. ನೀವೆಲ್ಲರೂ ಹೋದರೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ಗಳೇ ಕಡೆ ಹೋದರೆ ಅವರು ಒಂದು ಸಣ್ಣ ಒಂದು 50-60 ಪೇಜಿನ ಪುಸ್ತಕ ನಿಮ್ಗೆ ಕೊಡ್ತಾರೆ, ಅದು ಬಾನ್ಹಾಫರ್ ಅವರ ಚರ್ಚಿನ ಪುಸ್ತಕ. ಆದರೆ ನಮಗೆ ಮುಖ್ಯವಾಗಿ ಕಾಣೋದು ಅದಲ್ಲ. ಅವರು ಎರಡು ಭಯಂಕರ ಆಸಕ್ತಿದಾಯಕ ಮತ್ತು ಬಹು ಮುಂದಾಲೋಚನೆ ಉಳ್ಳ ಎರಡು ಪುಸ್ತಕಗಳನ್ನು ಬರೆದರು. ಒಂದರ ಹೆಸರು ಥಿಯರಿ ಆಫ್ ಸ್ಟುಪಿಡಿಟಿ, ಅಂದರೆ ಮೂರ್ಖತನದ ಸಿದ್ಧಾಂತ. ಎರಡನೇದು ಕಾಸ್ಟ್ ಆಫ್ ಡಿಸೈಪಲ್ಶಿಪ್, ಅಂದರೆ ಭಕ್ತಿಯ ಬೆಲೆ ಅಂತ ಹೇಳ್ಬೋದು. ಇದರಲ್ಲಿ ಭಕ್ತಿಯ ಬೆಲೆಯನ್ನು ನೋಡಬೇಕಂದ್ರೆ ಅದು ಜೀಸಸ್ ಕ್ರೈಸ್ತನ ಬಗ್ಗೆ ಅಥವಾ ದೇವರ ಬಗ್ಗೆ ನಮಗೆ ಭಕ್ತಿ ಇರಬೇಕು, ಆ ಭಕ್ತಿ ಯಾವ ಥರ ಇರಬೇಕು ಮತ್ತು ಆ ಭಕ್ತಿ ನಾವು ಏನು ಬೆಲೆ ಕಟ್ಟಬೇಕಾಗ್ತದೆ ಅಂತ ಮಾತಾಡ್ತಾ ಹೋಗ್ತದೆ. ನೋಡಲಿಕ್ಕೆ ಮೇಲ್ನೋಟಕ್ಕೆ ಅದು ಧಾರ್ಮಿಕ ಪುಸ್ತಕ ಅಂತ ಅನ್ನಿಸ್ತದೆ. ಯಾರು ಜೀಸಸ್ ಕ್ರೈಸ್ತನ ಬಗ್ಗೆ ಅಥವಾ ಅವನ ಹಿಂದಿನ ಮತ್ತು ಮುಂದಿನ, ಅದಕ್ಕೆ ಆ್ಯಂಟಿಸಿಡೆಂಟ್ ಆ್ಯಂಡ್ ಪ್ರಿಸಿಡೆಂಟ್ ಸೇಂಟ್ಸ್ ಅಂತ ಹೇಳ್ತಾರೆ, ಅಂದರೆ ಜೀಸಸ್ ಕ್ರೈಸ್ತಿನ ಹಿಂದೆ ಕೂಡ ಸಂತರನ ದೇವರು ಈ ಭೂಮಿಗೆ ಕಳಿಸ್ತಾ ಇದ್ದ, ಅವನು ಹೋದ್ಮೇಲೂ ಸಂತರನ್ನು ಕಳಿಸ್ತಾ ಇದ್ದ. ಉದಾಹರಣೆಗೆ ಮದರ್ ತೆರೇಸಾ, ಪೀಟರ್, ಜಾನ್, ಆ್ಯಡಮ್ ಇವರೆಲ್ಲ ಅವರ ನಂತರ ಬಂದವರು ಅಂತಲೂ ಕೆಲವರು ನಂಬ್ತಾರೆ.
ನಿಮಗೆ ನೋಡಿದ್ರೆ ಅದೇನು ಅನಿಸ್ತದೆ ಅಂದರೆ ಓ ಇದು ಧಾರ್ಮಿಕ ಪುಸ್ತಕ ಅಂತ ಮೊದಲನೇ ಬಾರಿಗೆ ಅನಿಸ್ತದೆ. ಆದರೆ ಪಂಚತಂತ್ರದ ನೀತಿಕತೆಗಳ ಹಿಂದೆ ಹೆಂಗೆ ಒಂದು ದೊಡ್ಡ ಹೇಳ್ಕೊಳ್ಳಾರ ನೀತಿ ಇರ್ತದಲ್ಲ, ಹಾಗೆ ಭಕ್ತಿಯ ಬೆಲೆ ಪುಸ್ತಕದಲ್ಲಿ ಎರಡು ರೀತಿಯ ಭಕ್ತಿಗಳನ್ನು ಬನ್ಹಫರ್ ಹೇಳ್ತಾ ಹೋಗ್ತಾನೆ. ಒಂದನೇದು ಕಾಸ್ಟ್ಲಿ ಡಿಸೈಪಲ್ಶಿಪ್, ದುಬಾರಿಯಾದ ಡಿಸೈಪಲ್ಶಿಪ್. ಇನ್ನೊಂದು ಚೀಪ್ ಡಿಸೈಪಲ್ಶಿಪ್, ಅಂದರೆ ಅಗ್ಗವಾದ ಕಳಪೆಯಾದ. ಕಾಸ್ಟ್ಲಿ ಅನ್ನೋದನ್ನು ದುಬಾರಿ ಅನ್ನೋಕ್ಕಿಂತ ಮೌಲ್ಯಯುತವಾದ ಅಂತ ನಾವು ವಿಚಾರ ಮಾಡಬಹುದು. ಚೀಪ್ ಅನ್ನೋದನ್ನು ಅಗ್ಗವಾದ ಅನ್ನೋಕ್ಕಿಂತ ಕಳಪೆ ಅಂತ ವಿಚಾರ ಮಾಡಬಹುದು. ಅದರಾಗೆ ಅವನು ಭಾಳ ಚೆನ್ನಾಗಿ ಏನು ಹೇಳ್ತಾನಂದರೆ, ಅಗ್ಗವಾಗಿದ್ದ ಭಕ್ತಿ ಅಂದರೆ ಏನಪ್ಪ, ದೇವರೇ ನಾನು ಪಾಪಿ, ನನ್ನ ಇಲ್ಲಿಯವರೆಗಿನ ಎಲ್ಲ ಪಾಪಗಳನ್ನು ನೀನು ಮನ್ನಿಸು, ಕ್ಷಮಿಸು, ಹೊಟ್ಟೆಯಲ್ಲಿ ಹಾಕು. ಆದರೆ ನೀ ಕ್ಷಮಿಸಿದೆ ಅಂತ ನಾನೇನು ಬದಲಾಗಂಗಿಲ್ಲ, ನಾನು ಪಾಪಗಳನ್ನು ಮಾಡುತ್ತಲೇ ಇರುತ್ತೇನೆ, ಮತ್ತೆ ನಿನ್ನ ಹತ್ರ ಬಂದಾಗ ನೀನು ಅದನ್ನು ಕ್ಷಮಿಸು, ನನಗೆ ನಾನು ಹೆಂಗಿದ್ದೇನೆ ಹಾಗೆ ಮುಂದುವರಿಲಿಕ್ಕೆ ಬಿಡು ಅನ್ನೋದು ಒಂದು ಭಾಗ. ಇನ್ನೊಂದು, ಯಾವ ನಾಯಕನನ್ನು ದೇವರನ್ನು ಸಂತನನ್ನು ನಾನು ಪೂಜಿಸುತ್ತೇನೋ ಅವನಲ್ಲಿರುವ ಯಾವುದೇ ಅವಗುಣಗಳನ್ನು, ನ್ಯೂನ್ಯತೆಗಳನ್ನು, ಕೆಟ್ಟ ಸ್ವಭಾವವನ್ನು ನಾನು ಪ್ರಶ್ನೆ ಮಾಡೋದಿಲ್ಲ. ಅಥವಾ ನನ್ನ ಹೀರೋ, ನನ್ನ ಸಂತ, ನನ್ನ ದೇವರು, ನನ್ನ ನಾಯಕ ಬದಲಾಗಲಿ, ಅವರು ಸಜ್ಜನರಾಗಲಿ, ಅವರು ತಮ್ಮ ದೌರ್ಜನ್ಯದ ನಡವಳಿಕೆಯನ್ನು ಬಿಟ್ಟುಕೊಡಲಿ ಅಂತ ನಾನು ನಿರೀಕ್ಷೆ ಮಾಡೋದಿಲ್ಲ. ಅವ ಹೆಂಗಿದ್ದಾನೋ ಹಂಗೆ ನಾನು ಒಪ್ಕೋತೇನೆ. ಇದು ನನ್ನ ಭಕ್ತಿ. ಈ ಭಕ್ತಿಯನ್ನು ಬಾನ್ಹಾಫರ್ ಚೀಪ್ ಡಿಸೈಪಲ್ಶಿಪ್, ಅಂದರೆ ಕಳಪೆ ಮಟ್ಟದ ಭಕ್ತಿ ಅಂತ ಹೇಳ್ತಾನೆ. ಇನ್ನು ಮೌಲ್ಯಯುತವಾದ ಭಕ್ತಿ ಅಂದರೆ ಯಾವುದು? ಮೌಲ್ಯಯುತವಾದ ಭಕ್ತಿ ಅಂದರೆ ನನ್ನ ಅವಗುಣಗಳನ್ನು ನಾನು ಒಪ್ಕೊಳ್ಳೋದು ಮೊದಲನೇದಾಗಿ, ಮತ್ತು ಅವನ್ನು ಒಂದೊಂದಾಗಿ ತ್ಯಜಿಸುವುದು. ನಾನು ಒಳ್ಳೆಯ ಮನುಷ್ಯನಾಗಿ ಬದುಕಲಿಕ್ಕೆ, ನನಗೆ ಬೇರೆಯವರು ಹೆಂಗೆ ನಡೆಸ್ಕೋಬೇಕು ಅಂತ ನನ್ನ ಮನಸ್ಸಿನಾಗ ಇರ್ತದೋ, ಡೂ ಆನ್ ಟು ಅದರ್ಸ್ ವಾಟ್ ಯು ವಾಂಟ್ ಅದರ್ಸ್ ಟು ಡೂ ಆನ್ ಟು ಯು ಅಂತ ಹೇಳ್ತಾನೆ. ಅಂದರೆ ಬೇರೆಯವರು ನನ್ನನ್ನು ಹೆಂಗೆ ನಡೆಸ್ಕೊಳ್ಳಿ ಅಂತ ನನ್ನ ಮನಸ್ಸಿನಾಗ ಇರ್ತದೋ, ಆ ಥರ ನಾನು ಬೇರೆಯವ್ರ ಜೊತೆ ವ್ಯವಹಾರ ಮಾಡ್ತಾ ಹೋಗೋದು. ಇದು ಮೌಲ್ಯಯುತವಾದ ಭಕ್ತಿಯ ಒಂದನೇ ಪ್ರತೀಕ. ಮೌಲ್ಯಯುತವಾದ ಭಕ್ತಿಯ ಎರಡನೇ ಪ್ರತೀಕ ಏನಂದರೆ, ನಾನು ಯಾರನ್ನ ಮಹಾನಾಯಕ, ಸಂತ, ದೇವರು ಅಂತ ಪರಿಗಣಿಸ್ತೇನೋ ಅವನಲ್ಲಿ ಮಾನವ ಸಹಜವಾದ ಅವಗುಣಗಳು ಅತ್ಯಂತ ಕಡಿಮೆ ಇರಬೇಕು. ಅಫ್ಕೋರ್ಸ್ ಅವನು ಮಾನವನಾಗೇ ಇರ್ತಾನೆ, ಆದರೆ ಅವನ ಅವಗುಣಗಳು ನನಗಿಂತ ಕಡಿಮೆ ಇರಬೇಕು, ಮತ್ತು ತಾನು ಅವನು ನನ್ನಂತೆ ತನ್ನ ಅವಗುಣಗಳನ್ನು ದಿನದಿಂದ ದಿನಕ್ಕೆ ಕಡಿಮೆ ಮಾಡಿಕೊಳ್ಳಲಿಕ್ಕೆ, ತಾನು ಇನ್ನೂ ಒಳ್ಳೆಯ ಮನುಷ್ಯನಾಗಲಿಕ್ಕೆ, ತಾನು ಬೇರೆಯವರು ಆಶಿಸುವ ಆದರ್ಶಗಳನ್ನು ತನ್ನಲ್ಲಿ ರೂಪಿಸಿಕೊಳ್ಳಲಿಕ್ಕೆ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ ಅಂತ ನಾನು ನಿರೀಕ್ಷೆ ಮಾಡಬೇಕು. ಆ ಥರ ಅವನು ಪ್ರಯತ್ನ ಮಾಡ್ತಾ ಇಲ್ಲ ಅಂತ ನನಗೆ ಅನಿಸಿದರೆ ನಾನು ಅವನಿಂದ ದೂರ ಸರಿತೇನೆ, ಅಥವಾ ಬೇರೆ ಸಂತನನ್ನು, ನಾಯಕನನ್ನು, ದೇವರನ್ನು ಹುಡ್ಕೊಳ್ತೇನೆ. ಇದು ಮೌಲ್ಯಯುತವಾದ ಭಕ್ತಿ, ಕಾಸ್ಟ್ಲಿ ಡಿಸೈಪಲ್ಶಿಪ್ ಅಂತ ಹೇಳ್ತಾನೆ. ಇದು ಏನಾಗ್ಬಿಡ್ತು ಅಂದರೆ, ಜರ್ಮನಿಯ SS ಅಂತ ಒಂದು ಅವರ ಸೈನಿಕರ ಸೈನ್ಯ ಪದ್ಧತಿಯ ಹೆಸರು, ಅದರಲ್ಲಿ ಸೆನ್ಸರ್ ಮಾಡುವ ಅಧಿಕಾರಿಗಳು ಇದ್ದರು. ಒಂದು ನಾವೇನು ತಿಳ್ಕೊಬೇಕಂತಂದರೆ, ಅದು ಆಡಳಿತ ಸೇವೆ ಮತ್ತು ಸೈನ್ಯದ ಸೇವೆ ಅಂತ ಬೇರೆ ಬೇರೆ ಇರಲಿಲ್ಲ. ಆಡಳಿತ ಸೇವೆ ಮಾಡೋರೇ ಸೈನಿಕರಾಗಿರ್ತಿದ್ರು, ಸೈನ್ಯ ಸೇವೆ ಮಾಡೋರೇ ಆಡಳಿತ ಮಾಡೋರಾಗಿದ್ರು. ಅವರು ಈ ಪುಸ್ತಕವನ್ನು ನೋಡಿ ಓದಿದಾಗ ಅವ್ರಿಗೇನು ಅನಿಸ್ಲಿಕ್ಕೆ ಶುರುವಾಯಿತು ಅಂದರೆ, ಇವನು ಲೇಖಕ ಮೋಸ ಮಾಡ್ತಾ ಇದ್ದಾನೆ, ಮೇಲ್ನೋಟಕ್ಕೆ ಇವನು ಜೀಸಸ್ ಕ್ರೈಸ್ತ ಬಗ್ಗೆ ಪುಸ್ತಕ ಬರ್ತೇನೆ ಅಂತ ಹೇಳ್ತಾ ಇದ್ದಾನೆ, ಆದರೆ ಇವನು ಅಡಾಲ್ಫ್ ಹಿಟ್ಲರ್, ನಮ್ಮ ಮಹಾನಾಯಕರಾದ ಅಡಾಲ್ಫ್ ಹಿಟ್ಲರ್ ಹೋಗಿ ಬಗ್ಗೆ ಬರೆದಾನೆ. ಅವರನ್ನು ಜನರಿಂದ ದೂರವಾಗಿಸುವ, ಜನರ ಮನಸ್ಸಿನಲ್ಲಿ ಅವರ ಭಕ್ತಿಯನ್ನು ಕಡಿಮೆ ಮಾಡಿಸುವ ಪ್ರಯತ್ನವನ್ನು ಇವನು ಮಾಡ್ತಾ ಇದ್ದಾನೆ ಅಂತ ಅವ್ರಿಗೆ ಅನಿಸಿ ಆ ಪುಸ್ತಕವನ್ನು ಮುಟ್ಟುಗೋಲು ಹಾಕೊಂಡ್ರು. ಅವನನ್ನು 18 ತಿಂಗಳು ಜೈಲಿನಲ್ಲಿ ಕೊಳಿಸಿದರು. ಅವನು ಕೊನೆಗೆ ಒಂದು ದಿವಸ ಅವನನ್ನು ಹತ್ಯೆ ಮಾಡಿದರು. ಅಷ್ಟೊತ್ತಿಗೆ ಅವನ ಮದುವೆ ನಿಶ್ಚಿತ ಆಗಿತ್ತು. ಅವನ ಕುಟುಂಬ ಭಯಂಕರ ದುಃಖಕ್ಕೆ ಒಳಗಾಯಿತು. ಅವನ ಅನೇಕ ಸಾವಿರ ಹಿಂಬಾಲಕರು ಅವನ ಹತ್ಯೆ ಆಗಿದ್ದನ್ನು ಬಹಳ ದುಃಖಪಟ್ಟರು. ಆದರೆ ಬೇರೆ ರಾಜಕೀಯ ಕೈದಿಗಳ ಥರ ಅವನು ಮನಸ್ಸು ಕಳ್ಕೊಳ್ಳಿಲ್ಲ, ಅಥವಾ ಅವನು ಋಣಾತ್ಮಕವಾಗಿ ವಿಚಾರ ಮಾಡಲಿಲ್ಲ. ಅವನು ತನ್ನ 18 ತಿಂಗಳ ಕಾಲ ಜೈಲಿನಿದ್ದಾಗ ಒಂದು ಹೊಸ ಥಿಯರಿಯನ್ನು, ಸಿದ್ಧಾಂತವನ್ನು ಸೃಷ್ಟಿ ಮಾಡಿದ. ಅದರ ಹೆಸರೇ ಥಿಯರಿ ಆಫ್ ಸ್ಟೂಪಿಡಿಟಿ. ಹೆಸರು ಕೇಳಿದರೆ ಇದೇನಪ್ಪ, ಏನೋ ಹಾಸ್ಯಮಯವಾಗಿದೆಯಲ್ಲ, ಅಥವಾ ಏನು ಗಂಭೀರವಾಗಿರಲಿಕ್ಕಿಲ್ಲ ಅಂತ ನಮ್ಗೆ ಅನಿಸ್ತದೆ. ಆದರೆ ಈ ಇಡೀ ಜಗತ್ತಿನ ಅತ್ಯಂತ ಗಂಭೀರವಾದ ಸಿದ್ಧಾಂತಗಳಲ್ಲಿ ಒಂದು ಇದು.
ಮೂರ್ಖತನದ ಸಿದ್ಧಾಂತ ಅಥವಾ ಮೂರ್ಖತ್ವದ ಸಿದ್ಧಾಂತ ಅಂತ ನೀವು ತಿಳ್ಕೋಬೋದು. ಅದರಾಗ ಅವನು ಜನ ಯಾಕೆ ಫ್ಯಾಸಿಸ್ಟ್ಗಳನ್ನು ಧರ್ಮ ಮತ್ತು ಜಾತಿಯ ಮೇಲೆ ರಾಜಕಾರಣ ಮಾಡುವ ಖಾಸಗಿ ಸಂಸ್ಥೆಯ ಬಂಡವಾಳಶಾಹಿಗಳ ಗುಂಪನ್ನು ಕಟ್ಟಿಕೊಳ್ಳುವ ಅವಕಾಶ ವಂಚಿತರು, ಬಡವರು, ಅಲ್ಪಸಂಖ್ಯಾತರು ಇವರ ಮೇಲೆ ದಬ್ಬಾಳಿಕೆ ನಡೆಸುವ, ಅವರನ್ನು ದೇಶದ ಮಹಾನಾಯಕನ ವಿರೋಧಿಗಳು ಅಂತ ಹಣೆಪಟ್ಟಿ ಹಾಕುವ, ಒಬ್ಬನ ತಪ್ಪಿಗೆ ಇಡೀ ಸಮಾಜವನ್ನು ಶಿಕ್ಷಿಸುವ, ಯಾವುದೇ ನ್ಯಾಯಾಂಗ ಪದ್ಧತಿಯ ವಿಚಾರಣೆ ಪ್ರಕ್ರಿಯೆಯನ್ನು ನಡೆಸದೆ ಕೆಲವರನ್ನು ತಪ್ಪಿತಸ್ಥರು ಅಂತ ನಿರ್ಧಾರ ಮಾಡಿ ಅವರನ್ನು ಹತ್ಯೆ ಮಾಡುವ, ಗಲ್ಲಿಗೆ ಹಾಕುವ, ಈ ರೀತಿಯ ಸರ್ಕಾರಗಳನ್ನು ಜನ ಯಾಕೆ ಬೆಂಬಲಿಸ್ತಾರೆ? ತಮ್ಮ ಮನೆಯಲ್ಲಿ ಕಾಲು ಮುರಿದುಕೊಂಡು ಬಿದ್ದ ಬೀದಿ ನಾಯಿಯನ್ನು ತಂದು ಅದಕ್ಕೆ ಶುಶ್ರೂಷೆ ಮಾಡಿ ನಮ್ಮ ಮನೆಯ ಕುಟುಂಬದ ಸದಸ್ಯನ ಥರ ಪ್ರೀತಿ ಮಾಡುವ ಹೆಣ್ಣು ಮಕ್ಕಳು ಸಹಿತ ಅತ್ಯಂತ ಕ್ರೂರಿ ಸರ್ವಾಧಿಕಾರಿಯನ್ನು ಬೆಂಬಲಿಸ್ತಾರೆ ಯಾಕೆ ಅಂತ ಅವ ವಿಚಾರ ಮಾಡ್ತಾ ಹೋಗ್ತಾನೆ. ಆವಾಗ ಅವನಿಗೆ ಅನಿಸಿದ್ದು, ಜನ ಯಾಕೆ ಇಷ್ಟು ಕೆಟ್ಟವರನ್ನು ಬೆಂಬಲಿಸ್ತಾರೆ ಅಂತಂದರೆ ಜನ ಕೆಟ್ಟವರಿದ್ದಾರೆ ಅಂತ ಅರ್ಥ ಅಲ್ಲ, ಜನ ತಮ್ಮ ಯೋಗಾಯೋಗ ಸಾರಾಸಾರ ವಿಚಾರ ಮಾಡುವ ಶಕ್ತಿಯನ್ನು ಕಳ್ಕೊಂಡಿರ್ತಾರೆ, ತಮ್ಮ ಬುದ್ಧಿವಂತಿಕೆಯಿಂದ ಕಡಿಮೆ ಮಟ್ಟಕ್ಕೆ ಇಳಿದು ಮೂರ್ಖರಾಗಿ ಇಂಥವ್ರನ್ನ ಬೆಂಬಲಿಸ್ತಾರೆ. ಅವ್ರು ಯಾಕೆ ಮೂರ್ಖರಾಗ್ತಾರೆ? ಆವಾಗ ಅವನು ಥಿಯರಿ ಆಫ್ ಪ್ರೊಪಗ್ಯಾಂಡಾ ಅಂತ ಹೇಳ್ತಾನೆ. ಅಂದರೆ ಸುಳ್ಳನ್ನು ಸಾವಿರ ಸಾರಿ ಹೇಳಿದರೆ ಅದು ಸತ್ಯವಾಗ್ತದೆ ಅಂತೇನು ಜೋಸೆಫ್ ಗೋಬೆಲ್ಸ್, ಹಿಟ್ಲರ್ನ ವಾರ್ತಾ ಮತ್ತು ಪ್ರಚಾರ ಮಂತ್ರಿ ಹೇಳಿದಲ್ಲ, ಆ ರೀತಿ ಜನರಿಗೆ ಸ್ವಂತ ವಿಚಾರ ಮಾಡಲಿಕ್ಕೆ ಒಂದು ಕ್ಷಣನೂ ಬಿಡಲಾರ್ದೆ ಅವ್ರ ತಲೆಯಲ್ಲಿ ಸಿದ್ಧ ಮಾದರಿಯ ವಿಚಾರಗಳನ್ನು ತುಂಬ್ತಾ ತುಂಬ್ತಾ ಹೊಡಿತಾ ಹೊಡಿತಾ ಹೋದಾಗ ಜನ ಸಾರಾಸಾರ ವಿಚಾರ ಮಾಡುವ ಶಕ್ತಿಯನ್ನು ಕಳ್ಕೊಳ್ತಾರೆ, ಅವರು ಕಣ್ಣು ಮುಚ್ಚಿಕೊಂಡು ಅಂಧರಾಗ್ತಾರೆ. ಯಾವುದೋ ಒಂದು ವಿಚಾರಧಾರೆಯ ಅಥವಾ ವ್ಯಕ್ತಿಯ ಅಥವಾ ಪಕ್ಷದ ಗುಂಪಿನ ಧರ್ಮದ ಜಾತಿಯ ಅಂಧ ಹಿಂಬಾಲಕರಾಗ್ತಾರೆ. ಇದಕ್ಕೆ ಎರಡು ಕಾರಣಗಳಿದೆ, ಒಂದು ಕೇಳಿಸಿಕೊಳ್ಳುವವರ ಮೂರ್ಖತನ ಮತ್ತು ಜೋರಾಗಿ ಹೇಳುತ್ತಿರುವವನ ಬಂಡತನ, ಆಡ್ಯಾಸಿಟಿ ಆಫ್ ದಿ ಸ್ಕ್ರೀಮರ್ ಅಂತ ಹೇಳ್ತಾನೆ. ಅಂದರೆ ಭಯಂಕರ ಜೋರಾಗಿ ನಾನು ಹೇಳ್ತಾ ಇರೋದು ಕರೆಕ್ಟ್, ನನ್ನ ವಿರುದ್ಧ ಯಾರೇನು ಮಾತಾಡ್ತೀರಿ ಎಲ್ಲ ತಪ್ಪು ಅಂತ ಜೋರಾಗಿ ಹೇಳೋರು ಇದ್ದಾರಲ್ಲ ಅಂಥವ್ರನ್ನ ಭಾಳ ಜನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಅವರು ಯಾವ ಅಂಕಿ ಸಂಖ್ಯೆಗಳನ್ನು ಮಾತಾಡೋದಿಲ್ಲ, ಯಾವ ಲಾಜಿಕಲ್ ಆದ ಕಾರಣಗಳನ್ನು ಸಕಾರಣಗಳನ್ನು ನಿಮ್ಮ ಮುಂದೆ ಇಡೋದಿಲ್ಲ. ಅವರು ಕೇವಲ ಭಾವನಾತ್ಮಕ ವಿಷಯಗಳನ್ನು ಜೋರು ಜೋರಾಗಿ ಕೂಗಿ ನಿಮಗೆ ವಿಚಾರ ಮಾಡಲಿಕ್ಕೆ ಅವಕಾಶ ಕೊಡಲಾರ್ದೆ ತನ್ನದೇ ಸರಿ ಅಂತ ವಾದ ಮಾಡ್ತಾರಲ್ಲ, ಇವರಿಂದಾಗಿ ಇದು ಬೆಳೀತಾ ಹೋಗ್ತದೆ. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ಇದು ಎಲ್ಲಿ ತನಕ ಜನರಿಗೆ ಅನಿಸ್ತದೆ, ಎಲ್ಲಿ ತನಕ ಜನರಿಗೆ ಅನಿಸ್ತದೆ ಅಂದರೆ ಅವರ ಸ್ವಂತ ಹಿತಾಸಕ್ತಿ ಹಾಳಾಗಿ ಅವರು ತಾವು ಬೆಂಗುದಿಯಲ್ಲಿ ಬೇಯ್ದು ಬಡತನದಲ್ಲಿ ಸಫರಾಗಿ ಮತ್ತೊಂದು ರೀತಿಯಿಂದ ಅವರಿಗೆ ತೊಂದರೆ ಆದರೂ ಅವರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡರೂ ಸಹಿತ ಅವರಿಗೆ ಗೊತ್ತಾಗೋದಿಲ್ಲ. ಅವನು ಎಲ್ಲಿ ತನಕ ಹೇಳ್ತಾನಂದರೆ ಈಜಿಪ್ತಿನ ಪಿರಮಿಡ್ಗಳನ್ನು ಕಟ್ತಾ ಇದ್ದದ್ದು ಗುಲಾಮರು ಇದ್ದರಲ್ಲ, ಅವರು ಒಂದೊಂದು ದಿವಸ ಕೆಲಸ ಮಾಡಿಲ್ಲ ಅಂದರೆ ಅವ್ರಿಗೆ ಒಂದು ಕೈ ಕತ್ತರಿಸ್ತಾ ಇದ್ರು, ಆದರೂ ಅವ್ರು ಒಂದೇ ಕೈಯಿಂದ ಕೆಲಸ ಮಾಡ್ತಾ ಇದ್ರು. ಆ ರೀತಿ ಗುಲಾಮಿ ಮನಸ್ಥಿತಿ ಬರ್ಕೋತ ಹೋಗ್ತದೆ. ಯಾವಾಗ ಅವರಿಗೆ ತಮಗೆ ಅತ್ಯಂತ ಪ್ರಿಯವಾದವರ ಪ್ರೀತಿಪಾತ್ರರಾದವರ ಬಗ್ಗೆ ಅವರನ್ನು ಕಳೆದುಕೊಳ್ಳುವ ಹೆದರಿಕೆ ಅಥವಾ ಕಳೆದುಕೊಂಡ ನಂತರದ ದುಃಖ ಅವರನ್ನು ತೀವ್ರವಾಗಿ ಕಾಡ್ತದೋ ಆವಾಗ ಮಾತ್ರ ಅವರಿಗೆ ನಾವು ಇಷ್ಟು ದಿವಸ ಮಾಡಿದ ತಪ್ಪು ಅಂತ ಅನಿಸ್ತದೆ ಅಂತ ಹೇಳ್ತಾನೆ. ಹಂಗಂದರೆ ಈ ಮನೋಭಾವದ ಈ ಬೆಂಬಲಿಗರ ಮನಸ್ಸನ್ನು ಹೆಂಗೆ ಬದಲು ಮಾಡಬೇಕು? ಅದಕ್ಕೇನು ಭಾಳ ಕಷ್ಟ ಇಲ್ಲ ಅಂತ ಹೇಳ್ತಾನೆ. ಅವ ಒಂದು ಭಾಳ ಇಂಟ್ರೆಸ್ಟಿಂಗ್ ಮಾತುಗಳನ್ನು ಏನು ಹೇಳ್ತಾನೆ ಅಂದರೆ, ಒಪಿನಿಯನ್ ಕಮ್ಸ್ ಫ್ರಮ್ ವಾಟ್ ಯು ನೋ, ಬಟ್ ಪ್ರೆಜುಡೈಸ್ ಕಮ್ಸ್ ಫ್ರಮ್ ವಾಟ್ ಯು ಡೋಂಟ್ ನೋ. ಅಂದರೆ ಅಭಿಪ್ರಾಯ ಅನ್ನೋದು ನನಗೆ ಗೊತ್ತಿರುವ ವಿಷಯಗಳ ಮಾಹಿತಿಯಿಂದಾಗಿ ಬರ್ತದೆ, ಆದರೆ ಪೂರ್ವಾಗ್ರಹ ಅನ್ನೋದು ನನಗೆ ಗೊತ್ತಿರಲಾರದ ವಿಷಯಗಳ ಬಗ್ಗೆ ನನಗೇನು ಕಲ್ಪನೆ ಇರ್ತದೋ ಅಥವಾ ನಾನೇನು ಕೇಳಿಸ್ಕೋತೇನೋ ಅದರಿಂದ ಬರ್ತದೆ. ಆದರೆ ಒಬ್ಬ ಮನುಷ್ಯ ಸಕಾರಣವಾದ ತಾರ್ಕಿಕ ವಿಷಯಗಳನ್ನು ತಿಳ್ಕೊಂಡು ಅಭಿಪ್ರಾಯ ರೂಪಿಸ್ಕೊಳ್ಳೋದು ಬಿಟ್ಟು ಯಾರೋ ಹೇಳಿದ ಯಾರೋ ಕೇಳಿದ ಅಂಕಿಸಂಖ್ಯೆ ಇಲ್ಲದ ಅತಾರ್ಕಿಕವಾದ ವಿಷಯಗಳನ್ನು ಅಥವಾ ತನ್ನ ಭಾವನೆಗಳಿಗೆ ಒಪ್ಪುವ ಮಾತುಗಳನ್ನು ಆಡುವ ಇನ್ನೊಬ್ಬನ ಮಾತು ಕೇಳಿ ತನ್ನ ಭಾವನೆಗಳನ್ನು ಗಟ್ಟಿ ಮಾಡಿಕೊಂಡವನು, ಅವನು ಪೂರ್ವಾಗ್ರಹ ಪೀಡಿತನಾಗಿ ಹೊರಟು ಬಿಟ್ಟರೆ, ಅವನು ಪೂರ್ವಾಗ್ರಹವನ್ನು ನೀವು ಹೆಂಗೆ ತೆಗಿತೀರಂದರೆ ನೋ ಅಮೌಂಟ್ ಆಫ್ ಕಾಂಟ್ರೇರಿಯನ್ ಡೇಟಾ, ಅಂದರೆ ಅವನ ಪೂರ್ವಾಗ್ರಹದ ವಿರುದ್ಧವಾದ ನೀವು ಎಷ್ಟು ಮಾಹಿತಿ ಅವನಿಗೆ ಕೊಟ್ಟರು
ನೋ ಅಮೌಂಟ್ ಆಫ್ ಕಾಂಟ್ರೇರಿಯನ್ ಡೇಟಾ ವಿಲ್ ಚೇಂಜ್ ಎ ಪ್ರೆಜುಡಿಷಿಯಲ್ ಮೈಂಡ್ ಸೆಟ್. ಅಂದರೆ ಪೂರ್ವಾಗ್ರಹ ಹೊಂದಿದ ಮನುಷ್ಯನ ಮನಸ್ಸನ್ನು ನೀವು ಎಷ್ಟು ಮಾಹಿತಿ ಅವನ ಭಾವನೆಗಳ ವಿರುದ್ಧವಾಗಿ ನೀವು ಎಷ್ಟು ಅಂಕಿ ಸಂಖ್ಯೆಗಳನ್ನು ಮಾಹಿತಿ ಕೊಟ್ಟರೂ ಅವನು ಬದಲಾಗೋದಿಲ್ಲ. ಯಾಕೆಂದರೆ ಅವನ ಭಾವನೆ ಸಿಮೆಂಟಿನಂಗೆ ಗಟ್ಟಿ ಆಗಿಬಿಟ್ಟಿದೆ. ಅವನು ಬೇರೆ ಯಾರ ಮಾತನ್ನು ಕೇಳುವ ಮನಸ್ಥಿತಿಯಲ್ಲಿಲ್ಲ. ಕೇವಲ ಅವನ ತಲೆಯಲ್ಲಿರುವ ಪೂರ್ವಾಗ್ರಹವನ್ನು ಗಟ್ಟಿಗೊಳಿಸುವ ಮಾತನ್ನು ನೀವು ಆಡಿದರೆ ಮಾತ್ರ ಅವನು ನಿಮ್ಮ ಮಾತು ಕೇಳಿಸ್ಕೊತಾನೆ. ಹೀಗಾಗಿ ಅಂಥವರ ಹತ್ರ ನೀವು ತಾರ್ಕಿಕವಾಗಿ ವಾದ ಮಾಡಲಿಕ್ಕೆ ಸಾಧ್ಯಿಲ್ಲ, ವಾದ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯಿಲ್ಲ ಅಂತ ಹೇಳ್ತಾರೆ. ಹೆಂಗೆ ಬದಲಾಗಬೇಕು ಇದರಿಂದ ಪರಿಹಾರ ಏನು ಅನ್ನಲಿಕ್ಕೆ ಒಂದು ಭಾಳ ಚೆನ್ನಾಗಿ ಹೇಳ್ತಾನೆ. ವಾಟ್ ಈಸ್ ದ ಸೊಲ್ಯೂಷನ್? ಇಟ್ ಈಸ್ ಟು ಮೇಕ್ ದೆಮ್ ಥಿಂಕ್ ಕ್ರಿಟಿಕಲಿ. ಅವರು ತಾರ್ಕಿಕವಾಗಿ ವಿಚಾರ ಮಾಡೋದನ್ನು, ಸಾರಾಸಾರವಾಗಿ ವಿಚಾರ ಮಾಡೋದನ್ನು, ನ್ಯಾಯೋಚಿತವಾಗಿ ತರ್ಕ ಹಾಕೋದನ್ನು ಅವರಿಗೆ ಕಲಿಸ್ಬೇಕು. ಆವಾಗ ಮಾತ್ರ ಸಾಧ್ಯ ಆಗ್ತದೆ. ಅದು ಹೆಂಗೆ ಕಲಿಸ್ಬೇಕು? ಒಂದು, ಅವರ ಮನಸ್ಸು ತನ್ನ ಸುತ್ತಮುತ್ತ ಆಗುತ್ತಿರುವ ಅನ್ಯಾಯವನ್ನು ಬಹಳ ಸಿಂಪಥೆಟಿಕ್ ಆಗಿ ನೋಡಲಿಕ್ಕೆ, ಅದು ಅನ್ಯಾಯ ಜಾಸ್ತಿ ಆದಾಗ ಅಥವಾ ತಮ್ಮ ಪ್ರೀತಿಪಾತ್ರರಿಗೆ ಅನ್ಯಾಯ ಆದಾಗ ಅಥವಾ ಆಗಬಹುದು ಅಂತ ಅನ್ನಿಸಿದಾಗ ಅವ್ರ ಮನಸ್ಸು ಸ್ವಲ್ಪ ಬದಲಾಗ್ತದೆ. ಆವಾಗ ಅವರು ತಾರ್ಕಿಕವಾಗಿ ವಿಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ಒಂದನೇ ಪರಿಹಾರ. ಎರಡನೇ ಪರಿಹಾರ ಇಂಟೆಲೆಕ್ಚುವಲ್ ಆ್ಯಕ್ಟಿವಿಸಮ್. ಅವನೊಂದು ಭಾಳ ಫೇಮಸ್ ಸ್ಟೇಟ್ಮೆಂಟ್ ಇದೆ ಬಾನ್ಹಾಫರ್ದು. ಅವೇನು ಹೇಳ್ತಾನಂದರೆ, ನಾನೊಬ್ಬ ಕ್ರಿಶ್ಚಿಯನ್ ಪಾದ್ರಿ ಇದ್ದೇನೆ, ನಾನು ಬೇರೆಯವ್ರ ಕಾರನ್ನ ಕೂತೇನೆ, ಕಾರು ಹೊಡಿತಾ ಇರೋ ಡ್ರೈವರ್ ಇದ್ದಾನೆ, ನಾವು ಹುಚ್ಚಿದ್ದಾನೆ. ಅವ ಏನು ಮಾಡ್ತಾ ಇದ್ದಾನೆ, ಒಂದು ಜಾತ್ರೆ ಒಳಗೆ ಕಾರ್ ತೊಗೊಂಡು ಹೋಗಿ ಹಾಯಿಸಿ ಅನೇಕ ಜನರನ್ನು ಕೊಲ್ಲಕ್ಕೆ ಮಾಡ್ತಾನೆ. ಅವ ಕೊಲ್ಲೋ ತನಕ ನಾವು ಸುಮ್ಮನಿದ್ದು, ಆಮೇಲೆ ಯಾರು ಸತ್ತಾರ ಅವ್ರನ್ನ ಚರ್ಚಿಗೆ ಹೋಗಿ ದಫನ್ ಮಾಡಿ, ಅಥವಾ ಯಾರಿಗೆ ಗಾಯ ಆಗಿದೆ ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಹೋದರೆ ನಾನು ಒಳ್ಳೆ ಪಾದ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಳ್ಳೆ ಕ್ರಿಶ್ಚಿಯನ್ ಆಗಿ, ಒಳ್ಳೆ ಧಾರ್ಮಿಕ ಮನುಷ್ಯನಾಗಿ ನಾನು ಒಳ್ಳೆ ಪಾದ್ರಿ ಯಾವಾಗ ಆಗ್ಲಿಕ್ಕೆ ಸಾಧ್ಯ ಇದೆ ಅಂದರೆ, ಅವನು ಸಂತೆ ಒಳಗೆ ಕಾರು ಓಡಿಸ್ತಾ ಇದ್ದಾನೆ ಅಮಾಯಕರ ಮೇಲೆ ಅಂತ ಗೊತ್ತಾದಾಗ ಅವನಿಂದ ಆ ಸ್ಟಿಯರಿಂಗ್ ವೀಲನ್ನು ಕಿತ್ಕೊಂಡು ಕಾರನ್ನು ಸರಿ ದಾರಿ ತರಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅವಾಗ ಮಾತ್ರ ನಾನು ಒಬ್ಬ ಒಳ್ಳೆ ಕ್ಯಾಥಲಿಕ್ ಆಗ್ತೇನೆ, ಒಳ್ಳೆ ಕ್ರಿಶ್ಚಿಯನ್ ಆಗ್ತೇನೆ, ಒಳ್ಳೆ ಪಾದ್ರಿ ಆಗ್ತೇನೆ ಅಂತ ಅವನು ಹೇಳ್ತಾನೆ. ಇದು ಸ್ವಲ್ಪ ಅನೇಕ ವಿವಾದಗಳಿಗೆ ಎಡೆ ಮಾಡಿಕೊಟ್ಟ ಅವನ ಮಾತು. ಇದನ್ನು ಕೆಲವರು ಹೆಂಗೆ ಮಾತಾಡ್ತಾ ಇದ್ದಾರೆ ಅಂದರೆ ಬಹಳ ಆಧ್ಯಾತ್ಮಿಕವಾಗಿ ಮಾತಾಡೋರು, ಜಗನ್ ನಿಯಾಮಕನ ಯೋಚನೆ ಏನದಲ್ಲ ಅದರಾಗ ನಮ್ಮ ಕೈ ಏನೂ ಇರುವುದಿಲ್ಲ, ದುರ್ಘಟನೆಗಳು ಆಗ್ತಾ ಇರ್ತವೆ, ಅನೇಕ ದುರ್ಘಟನೆಗಳನ್ನು ನಿಲ್ಲಿಸಲಿಕ್ಕೆ ನಮ್ಮ ಹತ್ರ ಶಕ್ತಿ ಇರೋಂಗಿಲ್ಲ ಅಥವಾ ಸಮಯ ಇರೋಂಗಿಲ್ಲ ಅಥವಾ ನಮ್ಮ ನಿಯಂತ್ರಣ ಮೀರಿದ ಘಟನೆಗಳು ಕೆಲವು ಇರ್ತವೆ. ಹೀಗಾಗಿ ನಾವು ಸೈಲೆಂಟ್ ವಾಚರ್ಸ್, ನಾವು ಸುಮ್ಮನೆ ಕೂತ್ಕೊಂಡು ನೋಡಬೇಕಾಗ್ತದೆ. ಆನಂತರ ದುರ್ಘಟನೆ ಆದ ಮೇಲೆ ನಾವು ಜೀವಂತ ಉಳಿದಿದ್ದರೆ ಮಾತ್ರ ನಾವೇನಾರು ಮಾಡಲಿಕ್ಕೆ ಸಾಧ್ಯ ಅದ. ಆ ಭಗವಂತನ ಪ್ಲ್ಯಾನಿಂಗಲ್ಲಿ, ಯೋಜನೆಯಲ್ಲಿ ನಾವು ಏನು ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ಆರ್ಗ್ಯೂ ಮಾಡಿದ್ದಾರೆ. ಅದು ದೊಡ್ಡ ವಾದ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಇವನ ಬಾನ್ಹಾಫರ್ನ ಪರವಾಗಿ ಮತ್ತು ಬಾನ್ಹಾಫರ್ನ ವಿರುದ್ಧವಾಗಿ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರೆದಾರೆ, ಅದು ಬೇರೆ ವಿಷಯ. ಇನ್ನು ಕೆಲವರು ಹೆಂಗೆ ಮಾತಾಡ್ತಾರಂದರೆ, ಚಿಂತಕ ಅಥವಾ ವಾಗ್ಮಿ ಅನ್ನೋವ ಆ್ಯಕ್ಟಿವಿಸ್ಟ್ ಆಗಬಾರ್ದು. ಅವನು ಏನೋ ತನ್ನ ಕೈಯಲ್ಲಿ ಯಾವುದೋ ತಗೊಂಡು ಏನೋ ಒಂದು ಪ್ರೊಟೆಸ್ಟನ್ನು ನಡೆಸಿ ಅಥವಾ ಒಂದು ಸಂಘಟನೆಯನ್ನು ನಡೆಸಿ ಅದಕ್ಕೆ ನಾಯಕತ್ವ ವಹಿಸ್ಕೊಂಡು ಈ ಥರ ಮಾಡಲಿಕ್ಕೆ ಹೋಗಬಾರ್ದು. ಚಿಂತಕ ಅಥವಾ ವಾಗ್ಮಿ ಅನ್ನುವ ಭಾಳ ಅಂದ್ರೆ ಮಾತಾಡಬೇಕು, ಇಲ್ಲ ಪುಸ್ತಕ ಬರೀಬೇಕು, ತನ್ನ ವಿಚಾರಗಳನ್ನು ಪ್ರಚಾರ ಪಡಿಸಿ ಸುಮ್ಮನೆ ಕೂತ್ಕೋಬೇಕು. ಜನರಿಗೆ ಮನಸ್ಸು ಬಂದರೆ, ಇಷ್ಟ ಆದರೆ ಅದನ್ನು ಒಪ್ಕೋತಾರೆ. ಜನರಿಗೆ ಮನಸ್ಸಿಲ್ಲ, ನಾವು ನಿಮ್ಮ ಮಾತು ಕೇಳೋಂಗಿಲ್ಲಪ್ಪ, ನಾವು ಅತ್ಯಂತ ಒಬ್ಬ ಕ್ರೂರಿ ನಾಯಕನ ಕಡೆ ಆಡಳಿತ ಮಾಡಿಸ್ಕೋತೇವೆ ಅಂತ ಜನ ಅಂದರೆ ಅವ್ರಿಗೆ ಬಿಟ್ಬಿಡ್ಬೇಕು. ವಿಲ್ ಆಫ್ ದಿ ಪೀಪಲ್ ಈಸ್ ಬಿಗ್ಗರ್ ದ್ಯಾನ್ ಯುವರ್ ಓನ್ ವ್ಯಾಮ್ಸಿ ಅಂತ ಒಂದು ಮಾತಿದೆ. ಅಂದರೆ ಒಬ್ಬ ಚಿಂತಕ ವಾಗ್ಮಿ ಇರ್ತಾನೆ, ನಿನ್ನ ಮನಸ್ಸಿನಾಗ ಏನಿರ್ತೋ ಅದು ಕರೆಕ್ಟ್ ಅಲ್ಲ. 1,000 ಜನ ನೀನು ವಿರುದ್ಧ ಇದ್ದಾರಂದರೆ ಅವ್ರ ಮನಸ್ಸಿನಾಗ ಏನಿರ್ತೋ ಅದು ಕರೆಕ್ಟ್. ಅವ್ರಿಗೆ ಕೆಟ್ಟ ಆಡಳಿತ ಬೇಕು, ದುರಾಡಳಿತ ಬೇಕಂದ್ರೆ ಅವ್ರು ತೊಗೊಳ್ಳಿ, ನೀ ಯಾಕೆ ಮಾತಾಡ್ತಿ ಅಂತ ಹೇಳೋರು ಇದ್ದಾರೆ. ಆದರೆ ನನಗೆ ಭಾಳ ಫ್ಯಾಸಿನೇಟಿಂಗ್ ಆಗಿ ಕಾಣುವುದೇನೆಂದರೆ, ವಿಶ್ವದ ಇತಿಹಾಸದಲ್ಲಿ ಜಗತ್ತಿನ ಚಲನೆಯನ್ನೇ ಬದಲು ಮಾಡಿದ ಕೆಲವು ಪಾದ್ರಿಗಳು ಕೇವಲ ಚರ್ಚಿಗೆ ತಮ್ಮನ್ನು ಸೀಮಿತಗೊಳಿಸ್ಕೊಂಡು ಮಾಡಲಿಲ್ಲ. ಅವರು ಹೊರಗಡೆ ಬಂದರು, ಅಕ್ಷರಶಃ ಬೀದಿಗಿಳಿದ್ರು, ಹೋರಾಟ ಮಾಡಿದರು, ಸಂಘಟನೆಗಳನ್ನು ಕಟ್ಟಿದರು. ನನಗೆ ಈಗ ಸದ್ಯಕ್ಕೆ ನೆನಪಾಗ್ತಾರೋ 3-4 ಹೆಸರು ಅಂದರೆ, ಒಂದು ಮಾರ್ಟಿನ್ ಲೂಥರ್ ಆಫ್ ಇಂಗ್ಲೆಂಡ್. ಚರ್ಚಿನ ಅತ್ಯಂತ ಕಠಿಣ ನಿಯಮಗಳು, ಅವುಗಳ ವಿರುದ್ಧ ಹೋರಾಟ ಮಾಡಿ ಚರ್ಚಿನ ಪಾದ್ರಿಗಳು ಮದುವೆ ಆಗಬಹುದು, ಅವರು ಬ್ರಹ್ಮಚಾರಿಯಾಗಿ ಇರಬೇಕಂತಿಲ್ಲ ಅಂತ ವಾದ ಮಾಡಿದವನು. ಕರ್ನಾಟಕದಲ್ಲಿ ಹೆಂಗೆ ಶರಣರು ಒಂದು ಧರ್ಮದ ದಾರಿಯನ್ನೇ ಬದಲು ಮಾಡಿದರು, ಅದನ್ನು ಜಾಸ್ತಿ ಹಿಗ್ಗಿಸಿದರು, ಅದನ್ನು ಜಾಸ್ತಿ ಅದನ್ನು ರಿಚುವಲ್ಗಳಿಂದ ಅಂದರೆ ಧಾರ್ಮಿಕ ಕಟ್ಟಳೆಗಳಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಹಂಗೆ ಮಾಡಿದವನು ಮಾರ್ಟಿನ್ ಲೂಥರ್ ಆಫ್ ಇಂಗ್ಲೆಂಡ್. ಅವನು
ಜೀಸಸ್ನ ನಂತರ ಸುಮಾರು 1500 ವರ್ಷದ ನಂತರ ಹೊಸ ಚರ್ಚನ್ನೇ ಕಟ್ಟಿದ. ಅದನ್ನು ನಾವು ಲೂಥರನ್ ಚರ್ಚ್ ಅಂತ ಹೇಳ್ತೀವಿ. ಭಾರತದಲ್ಲಿ ಅದನ್ನು ಮೆಥಡಿಸ್ಟ್ ಚರ್ಚ್ ಅಂತ ಹೇಳ್ತಾರೆ, ಪ್ರೊಟೆಸ್ಟೆಂಟ್ ಅಂತ ಹೇಳ್ತಾರೆ, ಯಾಕಂದರೆ ಪ್ರೊಟೆಸ್ಟ್ ವಿರೋಧದಿಂದಾಗಿ ಹುಟ್ಟಿದ ಚರ್ಚ್ ಅದು. ಇದು ಒಬ್ಬ. ಎರಡನೇದವನು ಮಾರ್ಟಿನ್ ಲೂಥರ್ ಆಫ್ ಅಮೇರಿಕಾ, ಅಲ್ಲ ಮಾರ್ಟಿನ್ ಲೂಥರ್ ಕಿಂಗ್. ತಾನು ಒಬ್ಬ ಪಾದ್ರಿಯ ಮಗನಾಗಿ ಕರಿಯರ ಮೇಲೆ, ಕಪ್ಪು ಜನಾಂಗದವ್ರ ಮೇಲೆ ಬಿಳಿಯರು ಮಾಡುತ್ತಿದ್ದ ವ್ಯವಸ್ಥಿತ ಷಡ್ಯಂತ್ರಗಳನ್ನು, ಸರ್ಕಾರಿ ದೌರ್ಜನ್ಯವನ್ನು ವಿರೋಧಿಸಲಿಕ್ಕೆ ಅವನು ದೊಡ್ಡ ಸಂಘಟನೆಯನ್ನು ಕಟ್ಟಿದ, ಶಾಂತಿಯುತವಾದ ಪ್ರತಿಭಟನೆಯನ್ನು ಮಾಡಿದ. ನಾನು 2006 ಅಮೆರಿಕಕ್ಕೆ ಹೋದಾಗ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಊರಿಗೆ ಹೋಗಿ ಅಲ್ಲಿ ಒಂದು ರಸ್ತೆಗೆ ಮಹಾತ್ಮ ಗಾಂಧಿಯವರ ಹೆಸರಿಟ್ಟಿದ್ದಾರೆ. ಅಲ್ಲಿ ನಿಂತ್ಕೊಂಡು ನಾವೆಲ್ಲ ಸ್ನೇಹಿತರು ಸ್ವಲ್ಪ ಹೊತ್ತಿದ್ದು ಬಂದ್ವಿ. ಅಂದರೆ ಆ ಹೊತ್ತಿಗೆ ಸೌತ್ ಆಫ್ರಿಕಾದಲ್ಲಿ ಮತ್ತು ಭಾರತದ ಮೊದಲಿನ ಘಟ್ಟದಲ್ಲಿ ಗಾಂಧೀಜಿಯವರು ಮಾಡಿದ ಶಾಂತಿಯುತ ಪ್ರತಿಭಟನೆಗಳಿಂದ ಪ್ರಭಾವಿತನಾಗಿದ್ದ ಮಾರ್ಟಿನ್ ಲೂಥರ್ ಕಿಂಗ್ ಏನು ಮಾಡ್ತಾನೆ, ಲಾಂಗ್ ಮಾರ್ಚ್ ಫಾರ್ ಫ್ರೀಡಮ್ ಅಂತ ಶುರು ಮಾಡ್ತಾನೆ. ಅದರಲ್ಲಿ ಕೇವಲ ಕರಿಯರ್ನಲ್ಲ, ಬಿಳಿಯರನ್ನು, ಯಾರು ಉದಾರ ಮನಸ್ಸಿನ ಬಿಳಿಯರಿದ್ದರು ಅವರನ್ನು ಕಟ್ಕೊಂಡು, ಅದು ಮಿಸಿಸಿಪಿ ಬಸ್ ಬಾಯ್ಕಾಟ್ ಇರಬಹುದು, ಸೈಲೆಂಟ್ ಮಾರ್ಚ್ ಇರಬಹುದು, ಯಾವ ಕರಿಯರು ಬಿಳಿಯರ ವಿರುದ್ಧ ಹೋರಾಟ ಮಾಡಬೇಕಂಥೇಳಿ ಆಯುಧಗಳನ್ನು ಇಟ್ಕೊಂಡಿದ್ರು, ಆ ಆಯುಧಗಳನ್ನು ಮನೆ ಮನೆಗೆ ಹೋಗಿ ಆಯುಧ ಭಿಕ್ಷೆ, ಗನ್ ಆರ್ಮ್ಸ್ ಅಂತ ಹೇಳಿ ದೊಡ್ಡ ದೊಡ್ಡ ಮೂಟೆಗಳಲ್ಲಿ ಕರಿಯರಿಂದ ಆಯುಧಗಳನ್ನು ಸಂಗ್ರಹಿಸಿ ಅದನ್ನು ಚರ್ಚಿಗೆ, ಚರ್ಚ್ನಲ್ಲಿ ಇಡ್ತಾರೆ. ಇಂಥ ಅನೇಕ ಕೆಲಸಗಳನ್ನು ಅದು ಮಾಡಿದ. ಆತನ ದುರಂತ ಅಂತ್ಯ ಆಯಿತು, ಅದು ಬೇರೆ ವಿಷಯ. ಮೂರನೇದು ಡಿಟ್ರಿಚ್ ಬಾನ್ಹಾಫರ್. ಇವನು ತನಗೆ ದೇವರು ಕೊಟ್ಟ, ಯಾಕಂದರೆ ಅವನು ಕೇವಲ 18 ವರ್ಷಕ್ಕೆ ಥಿಯಾಲಜಿ ಸೇರ್ಕೊಳ್ತಾನೆ, ಸುಮಾರು 21 ಅಲ್ಲಿಂದ ಹೊರಗೆ ಬರ್ತಾನೆ. 21-39 ಅವನು ಜೀವಂತ ಇರ್ತಾನೆ. ಅಷ್ಟು ಕಡಿಮೆ ಸಮಯದಲ್ಲಿ ಇಡೀ ಜಗತ್ತಿನ ಕಣ್ಣು ತೆರೆಸುವಂಥ ಒಂದು ಹೊಸ ಸಿದ್ಧಾಂತವನ್ನು ಕೊಟ್ಟು, ಸಜ್ಜನರು ಭಯಂಕರ ಒಳ್ಳೆಯವರು, ಇವರು ಯಾಕೆ ದುರ್ಜನರನ್ನು ಬೆಂಬಲಿಸ್ತಾರೆ ಅನ್ನುವ ಒಂದು ಶತಮಾನಗಳಿಂದ ನಮಗೆ ಕಾಡ್ತಾ ಇರೋ ಪ್ರಶ್ನೆ ಏನಿದೆ ಅಲ್ಲ, ಅದಕ್ಕೆ ಸರಳವಾದ ಉತ್ತರಗಳನ್ನು ಕೊಟ್ಟು, ಅದಕ್ಕೆ ಸಾಧ್ಯವಾದಷ್ಟು ಪರಿಹಾರಗಳನ್ನು ಕೊಟ್ಟು ಹೋದ. ಅಷ್ಟೇ ಅಲ್ಲದೆ ರೀಡಿಂಗ್ ಕ್ಲಬ್ಗಳನ್ನು ಮಾಡಿ, ಇವತ್ತಿಗೂ ಬಾನ್ಹಾಫರ್ ಕ್ಲಬ್ಗಳಿದೆ. ಈ ಇನ್ಫ್ಯಾಕ್ಟ್ 2024 ಅವನ ಬಾನ್ಹಾಫರ್ ಅವನ ಮೇಲೆ ಆಧಾರಿತ ಚಲನಚಿತ್ರ ಒಂದು ಬರ್ತಾ ಇದೆ, ಜರ್ಮನ್ ಫಿಲ್ಮ್ ಅದು, ಬಟ್ ಇಂಗ್ಲೀಷಲ್ಲೂ ಬರ್ತದೆ. ಈ ಥರ ಇವತ್ತಿಗೂ ನಮ್ಮನ್ನು ಪ್ರೇರೇಪಿಸ್ತಾ ಇದ್ದಾನೆ. ಇನ್ನೊಂದು, ಎಲ್ಲ ಭಾರತೀಯರಿಗೂ, ಹೈಸ್ಕೂಲ್ನಲ್ಲಿ ಇತಿಹಾಸ ಓದಿದ ಎಲ್ಲ ಭಾರತೀಯರಿಗೂ ಗೊತ್ತಿರುವ ಒಬ್ಬ ಪಾದ್ರಿ ಅಂದರೆ ದೀನಬಂಧು ಚಾರ್ಲ್ಸ್ ಆಂಡ್ರೂಸ್. ಚಾರ್ಲ್ಸ್ ಆಂಡ್ರೂಸ್ ಅವರು ಭಾರತದಲ್ಲಿ ಇಂಗ್ಲೆಂಡಿನ ಮೂಲದ ಚರ್ಚಿನ ಪಾದ್ರಿಯಾಗಿ ಬಂದು ಕೆಲಸ ಮಾಡ್ತಾಯಿದ್ರು. ಗೋಪಾಲಕೃಷ್ಣ ಗೋಖಲೆ ಅವರು ಅವರನ್ನು ಒಂದು ದಿವಸ ಕರೆದು, ನೋಡಪ್ಪ ಸೌತ್ ಆಫ್ರಿಕಾದಲ್ಲಿ ನಮ್ಮ ಹುಡುಗ ಒಬ್ಬ ಮೋಹನ್ದಾಸ್ ಗಾಂಧಿ ಅಂತ ವಕೀಲ್ಕಿ ಕೆಲಸ ಮಾಡ್ತಾ ಇದ್ದಾನೆ, ಅಲ್ಲಿನ ಕರಿಯರು ಮತ್ತು ಭಾರತೀಯರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾನೆ. ಅವನಿಗೆ ಹೊಡೆದಾರೆ ಅಲ್ಲಿನ ಅಪಾರ್ಥೇಡ್ ಸೈನ್ಯ, ಅಪಾರ್ಥೇಡ್ ಅಂದರೆ ವರ್ಣ ದ್ವೇಷ ಮಾಡುವ ಸೈನಿಕರು ಹೊಡೆದಾರೆ. ಅವನನ್ನು ಕರ್ಕೊಂಬಾ ನೀನು, ಅವನಿಗೆ ಏನು ಕೆಲಸ ಅಂದರೆ ಅವನಿಗೆ ಇಲ್ಲಿ ಬಂದು ಬರೀ ಸಂಘಟನೆ ಮಾಡಬೇಕು, ಅವನು ವಕೀಲ್ಕಿಯಿಂದ ಎಷ್ಟು ಅವನಿಗೆ ದುಡ್ಡು ಬರ್ತಾ ಇದೆ ನಾನು ಕೊಡಿಸ್ತೇನೆ ಅಂತ ಹೇಳ್ತಾರೆ. ಇವರು ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಕೊನೆಯ ತನಕ ಅಂದರೆ ಅವರು ಭಾರತದಲ್ಲಿದ್ದು ಅನೇಕ ಕೆಲಸ ಮಾಡಿ ಮತ್ತೆ ಇಂಡೋನೇಷ್ಯಾದಲ್ಲಿ ಹೋಗಿ ತೀರ್ಕೊಳ್ತಾರೆ. ಮಹಾತ್ಮ ಗಾಂಧಿ ಅವ್ರನ್ನ ಏಕವಚನದಲ್ಲಿ ಮೋಹನ್ ಅಂತ ಕರೀತಾ ಇದ್ದು ಏಕೈಕ ವ್ಯಕ್ತಿ ಅವರು, ಅವ್ರನ್ನ ಚಾರ್ಲ್ಸ್ ಅಂತ ಇವರು ಕರೀತಾ ಇದ್ರು, ಅಷ್ಟು ಅವರಿಗೆ ಆತ್ಮೀಯ ಬಾಂಧವ್ಯ ಇತ್ತು. ಅವರು ಹೋಗಿ ಅವ್ರನ್ನ ಕರೆದಾಗ ನಾ ಏನು ಮಾಡಲಿ, ನನ್ನ 4 ಮಕ್ಕಳಿದ್ದಾರೆ, ನನಗೆ ಹೊಟ್ಟೆಪಾಡು ಏನಂತ ಅವ್ರು ಕೇಳಿದಾಗಿಲ್ಲ, ನೀವು ಬರ್ರಿ, ನಾವು ನಿಮಗೆ ತಿಂಗಳಿಗೆ ನೀವು ಎಷ್ಟು ವಕೀಲಿಕೆಯಿಂದ ದುಡ್ಡು ಗಳಿಸ್ತಾ ಇದ್ರಿ ನಾನು ಅಷ್ಟು ಕೊಡಿಸ್ತೇನೆ. ನನಗೆ 3-4 ಜನ ಆ ರೀತಿ ಆಶ್ವಾಸನೆ ಕೊಟ್ಟಾರಂತ ಅವ್ರು ಹೇಳ್ತಾರೆ. ಕೊನೆಗೆ ಅವ್ರು ಬರ್ತಾರೆ. 1915 ಬಂದಾಗ ಸುಮಾರು 20 ಅವರು ಇಲ್ಲಿರ್ತಾರೆ. ಕೊನೆಗೆ ತಮ್ಮ ಪ್ರತಿ ಪ್ರವಚನದಲ್ಲಿ, ಚರ್ಚಿನಲ್ಲಿ ಮಾತಾಡುವ ಪ್ರತಿ ಪ್ರವಚನದಲ್ಲಿ, ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಆ ನಂತರದ ಬ್ರಿಟಿಷ್ ಸರ್ಕಾರಗಳು ಭಾರತೀಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅವರ ಮಾನವೀಯ ಹಕ್ಕುಗಳನ್ನು ಕಸಿತಾ ಇದ್ದಾರೆ, ನಾವು ಅವ್ರನ್ನ ಬೆಂಬಲಿಸಬಾರ್ದು, ನಾವು ನಿಜವಾದ ಕ್ಯಾಥಲಿಕ್ಕರಾಗಿದ್ದರೆ, ನಿಜವಾದ ಕ್ರಿಶ್ಚಿಯನ್ರಾಗಿದ್ದರೆ, ನಿಜವಾದ ಪ್ರೊಟೆಸ್ಟೆಂಟ್ ಆಗಿದ್ದರೆ, ಭಾರತೀಯರ ಸ್ವಾತಂತ್ರ್ಯದ ಹೋರಾಟವನ್ನು ಬೆಂಬಲಿಸಬೇಕಂತ ಹೇಳ್ತಾರೆ. ಅವರಿಂದ ಪ್ರಭಾವಿತರಾದ ಅನೇಕ ಬ್ರಿಟಿಷ್ ನಾಗರಿಕರಲ್ಲಿ ಒಬ್ಬರು ಹ್ಯೂಮ್ ಅವರು. ಆನಂತರ ಅವರು ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಆನಂತರ ಅವರು ಇಂಡೋನೇಷ್ಯಾ ಮತ್ತು ಕಾಂಬೋಡಿಯಾಕ್ಕೆ ಹೋಗಿ ಅಲ್ಲಿನ ಸಕ್ಕರೆ ಕಾರ್ಖಾನೆಗಳಲ್ಲಿ ದುಡಿಯುವ ಮತ್ತು ಕಬ್ಬಿನ ಹೊಲಗಳಲ್ಲಿ ದುಡಿಯುವವರ ಸಂಘಟನೆ ಕಟ್ಟಿದ್ರು. ಕೊನೆಗೆ ಅವರು ಅಲ್ಲೇ ಸತ್ತೋದ್ರು. ಅವರು ಬಡವರ ಪರವಾಗಿ ಮಾಡಿದ ಕೆಲಸವನ್ನು ನೋಡಿ ಭಾರತೀಯವರನ್ನು ದೀನಬಂಧು ಅಂತ ಕರೆದ್ರು. ನಾ ಈಗ ಯಾಕೆ ಕೊಡ್ತೇನೆ ನಿಮಗೆ ಉದಾಹರಣೆಗಳಂದರೆ,
ಭಾರತದ ಅನೇಕ ಸಂತರು, ಶರಣರು, ತತ್ವಪದಕಾರರು, ದಾಸರು ಆಯಾ ಕಾಲದ ರಾಜಕೀಯ ಶಕ್ತಿಗಳನ್ನು ವಿರೋಧ ಮಾಡಿ ಬದುಕಿದ್ದಾರೆ, ಕಲಾ ಸೃಷ್ಟಿ ಮಾಡಿದ್ದಾರೆ. 1550 ಸುಮಾರಿಗೆ ಬದುಕಿದ ಪುರಂದರದಾಸರು ಕೃಷ್ಣದೇವರಾಯನ ಸರ್ಕಾರದ ಅನ್ಯಾಯಗಳ ವಿರುದ್ಧ ಉತ್ತಮ ಪ್ರಭುತ್ವ ಲಲ್ಲೊಟ್ಟೆ ಅನ್ನುವ ಹಾಡನ್ನು ಬರೆದಿದ್ದಾರೆ. ಭಾರತೀಯ ಅನೇಕ ತತ್ವಜ್ಞಾನಿಗಳ, ಸಂತರ, ಶರಣರ ಕಲೆ ಸಾಹಿತ್ಯದಲ್ಲಿ ನೀವು ವಿರೋಧದ ಮೊಳಕೆಗಳನ್ನು ಕಾಣ್ತೀರಿ. ಆದರೆ ನಮಗೆ ಗೊತ್ತಿರಲಾರದ ಅನೇಕ, ಎಸ್ಪೆಷಲಿ ಜಗತ್ತಿಗೆ ವಿಖ್ಯಾತನಾಗಿದ್ದ, ಅತ್ಯಂತ ಕ್ರೂರಿಯಾಗಿದ್ದ, ಅತ್ಯಂತ ಬಲಶಾಲಿಯಾಗಿದ್ದ ಮತ್ತು ಆಗಿನ ಕಾಲದ ಕೈಗಾರಿಕಾ ಉದ್ಯಮಗಳ ಹಣದಿಂದ ದುರಾಡಳಿತ ನಡೆಸಿದ್ದ ಅಡಾಲ್ಫ್ ಹಿಟ್ಲರ್ನ ವಿರುದ್ಧವಾಗಿ ನಿಂತು ತನ್ನ ಧರ್ಮದ ವ್ಯಾಖ್ಯೆಗಳನ್ನು ವಿಸ್ತರಿಸಿ ಅದನ್ನು ಇಡೀ ಮಾನವ ಜನಾಂಗಕ್ಕೆ ಜಾರಿಯಾಗುವಂತೆ ಬರೀ ವಿಚಾರ ಅಲ್ಲ, ಹೋರಾಟವನ್ನು ಮಾಡಿದ ಡಿಟ್ರಿಚ್ ಬಾನ್ಹಾಫರ್. ಮತ್ತು ದುರುಳರ ನಡುವೆ ಇದ್ದು ಕೂಡ ಅವಕಾಶ ವಂಚಿತರ ಪರವಾಗಿ ಹೋರಾಟ ಮಾಡಿದ ಆಸ್ಕರ್ ಶಿಂಡ್ಲರ್ ಇವರನ್ನು ನೆನೆಸ್ಕೊಳ್ಬೇಕಂತ ನನಗನ್ಸಿದ್ದಕ್ಕೆ ನಾನು ಎಷ್ಟು ಹೇಳ್ತಾ ಇದ್ದೇನೆ. ಈಗಿನ ಕಾಲದಲ್ಲಿ, ಈಗಿನ ದುರಿತ ಕಾಲದಲ್ಲಿ, ಯಾಕೆಂದರೆ ಇವರೆಲ್ಲ ಡಿಟ್ರಿಚ್ ಬಾನ್ಹಾಫರ್, ಆಸ್ಕರ್ ಶಿಂಡ್ಲರ್ ಅವರೆಲ್ಲ ಇದ್ದಿದ್ದು ಥರ್ಡ್ ರೀಶ್ ಅಂತ ಹೇಳ್ತಾನೋ, ಅಂದರೆ ಮೂರನೇ ಸಾಮ್ರಾಜ್ಯದ ಕಾಲದಲ್ಲಿ 1930-1945 ಅಡಾಲ್ಫ್ ಹಿಟ್ಲರ್ ಅವರು ಮೂರು ಸಾರಿ ಆಡಳಿತ ಮಾಡಿದರು. ಮೂರನೇ ಕಾಲಕ್ಕೆ ಥರ್ಡ್ ರೀಶ್ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ನಮ್ಮ ಎದುರುಗಡೆ ಅನೇಕ ಜನ ಮೂರನೇ ಸಾಮ್ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೂರನೇ ಸಾಮ್ರಾಜ್ಯ ಬರ್ತಾ ಇದೆ, ಎಚ್ಚೆತ್ತುಕೊಳ್ಳ್ರಿ, ನಮ್ಮನ್ನು ಬೆಂಬಲಿಸ್ರಿ, ಇಲ್ಲಾಂದ್ರೆ ಬಿಟ್ಟು ಹೋಗ್ರಿ, ಊರಾರು ಬಿಡ್ರಿ, ದೇಶಾರು ಬಿಡ್ರಿ, ಇಲ್ಲ ಜೀವನಾರು ಬಿಡ್ರಿ ಅಂತ ಮಾತಾಡ್ತಾ ಇದ್ದಾರೆ. ಈ ದುರಿತ ಕಾಲದಲ್ಲಿ ನಾವು ಇಂಥವ ಮಹಾನುಭಾವರನ್ನು ನೆನೆಸಬೇಕು, ಅವರ ಬಗ್ಗೆ ನಾವು ವಿಚಾರ ಮಾಡಬೇಕು. ಅವರು ಹೇಳಿದ ಕಥೆಗಳು ಮತ್ತೆ ಪುನರಾವರ್ತನೆ ಆಗ್ತಾ ಇದೆಯಾ? ನಾವು ದುರ್ಜನರಾಗಿ ದುರ್ಜನರ ಬೆಂಬಲಿಸ್ತಾ ಇದ್ವಿ ಅಥವಾ ನಾವು ಮೂರ್ಖರಾಗಿ ದುರ್ಜನರ ಬೆಂಬಲಿಸ್ತಾ ಇದ್ವಿ ಅನ್ನೋದನ್ನು ನಾನು ಆತ್ಮನಿರೀಕ್ಷೆ ಮಾಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.